ವೀಕ್ಷಕರಿಗೆ ಸ್ವಾಗತ. ಜನರ ಹಕ್ಕುಗಳನ್ನು ನಿರಾಕರಿಸಿದರೆ ಅದು ಅವರ ಮನುಷ್ಯತ್ವವನ್ನೇ ತಿರಸ್ಕರಿಸಿದಂತೆ ಎಂಬ ನೆಲ್ಸನ್ ಮಂಡೇಲರವರ ಮಾತು ಪ್ರಸ್ತುತ ಅನಿಸ್ತಾ ಇದೆ. ವೀಕ್ಷಕರೇ, ಕಳೆದ ದಿನ ಬಸ್ಸೊಂದರಲ್ಲಿ ಪ್ರಯಾಣಿಸಲು ಬಂದ ಮಹಿಳೆಯೊಬ್ಬರು ಮತೀಯ ಭ್ರಾಂತಿಯನ್ನ ಬಡಪಾಯಿ ಕಂಡಕ್ಟರೊಬ್ಬರಲ್ಲಿ ವರ್ತಿಸಿದ ವರ್ತನೆ ನೀವೆಲ್ಲ ನೋಡಿರಬಹುದು. ತುಂಬಾ ಅಸಹ್ಯವೆನಿಸಿತು, ಬೇಜಾರಾಯಿತು. ಅದಕ್ಕಿಂತಲೂ ಆ ಹೆಣ್ಣು ತಾಯಿಯ ಮನದೊಳಗಿನ ಮತೀಯ ಭ್ರಾಂತಿಯನ್ನು ನೆನೆಸಿ ಕೋಪ ಉಕ್ಕಿ ಬಂತು. ನಮಗೆಲ್ಲ ತಿಳಿದಿರುವಂತೆ ನಾವು ಜಾತ್ಯತೀತ ಸೆಕ್ಯುಲರ್ ಪರಂಪರೆಯವರು. ಬಹಳ ಹಿಂದಿನಿಂದಲೇ ಪೂರ್ವಜರು ಪರಸ್ಪರ ಅನ್ಯೋನ್ಯತೆಯಿಂದ ಬಾಳಿ ಬದುಕಿದ ಇತಿಹಾಸವೂ ಇದೆ. ದುರ್ದೈವ ಅಂದರೆ ಅಂದೆಂದೂ ಕೇಳಿರದ ಹೊಸ ಹೊಸ ವಿವಾದಗಳು, ತಾರತಮ್ಯಗಳು ಈಗಷ್ಟೇ ಉದಯವಾಗ್ತಾ ಇದೆ. ಸಹೋದರರೇ, ನಮ್ಮ ಊರಕೇರಿಯ ವಾತಾವರಣ ಚೆನ್ನಾಗಿಲ್ಲ, ಕೋಮು ಸಂಘರ್ಷವಿದೆ, ಜಾತಿ ಮತಗಳ ತಾರತಮ್ಯ ತಾಂಡವವಾಡುತ್ತಿದೆ ಎಂದು ನಮಗೆ ನಾವೇ ಹೇಳಿಕೊಳ್ಳುವ ಬದಲು ಜಾತ್ಯತೀತ ಪರಂಪರೆಯ ನಮ್ಮೂರಲ್ಲಿ ಈ ರೀತಿಯ ಸಮಸ್ಯೆ ಉಂಟು ಮಾಡುವ ನಾಲಾಯಕರ ಬಗ್ಗೆ ಒಟ್ಟಾಗಿ ಪ್ರತಿಭಟಿಸಬೇಕಿದೆ. ಅವರು ಯಾರೇ ಆಗಲಿ, ಅಂತವರ ಮನಸ್ಥಿತಿಯನ್ನೇ ಹುಟ್ಟಡಗಿಸಿದಾಗ ಮಾತ್ರ ಸೌಹಾರ್ದ ಪರಂಪರೆ ಬಾಕಿ ಉಳಿಯಲು ಸಾಧ್ಯ. ನೋಡಿ, ಪಾಪ ಬಸ್ಸಿನಲ್ಲಿ ದಿನವಿಡೀ ಜೀವನೋಪಾಯಕ್ಕಾಗಿ ದುಡಿದು ತಿನ್ನುವ ಒಬ್ಬ ಕಂಡಕ್ಟರ್ ತಲೆಗೆ ಟೋಪಿ ಹಾಕಿದ್ದಾನೆ ಎಂಬ ಮಾತ್ರಕ್ಕೆ ಅವರನ್ನು ಅದೇನೋ ದೊಡ್ಡ ಅಪರಾಧಿಯಂತೆ ಕಂಡು ಏಕಾಏಕಿ ಪ್ರಶ್ನಿಸಿ ವಿಡಿಯೋ ಮಾಡಿ ಮಾನಹರಾಜುಗೊಳಿಸಿ ಟೊಪ್ಪಿ ತೆಗೆಸಬೇಕಿದ್ದರೆ ಆ ಮಹಿಳೆಗೆ ಅಲ್ಲೇ ಪಕ್ಕದಲ್ಲೇ ಡ್ರೈವಿಂಗ್ ಸೀಟಲ್ಲಿ ಕುಳಿತ ಹಿಂದೂ ಸಹೋದರನ ಹಣೆಯ ಕುಂಕುಮ ಏಕೆ ಕಂಡಿಲ್ಲ? ಸರ್ಕಾರಿ ಬಸ್ಸಿನೊಳಗಡೆ ಇದ್ದ ಹಿಂದೂ ದೇವರ ಪಟ ಯಾಕೆ ಕಾಣಲಿಲ್ಲ? ಅದು ಒಂದು ಧರ್ಮದ ಕುರುಹು ತಾನೆ. ಇನ್ನು ಶಬರಿಮಲೆಯ ಸಮಯದಲ್ಲಿ ನಮ್ಮ ಅದೆಷ್ಟೋ ಹಿಂದೂ ಸಹೋದರ ಮಿತ್ರರು ಕಂಡಕ್ಟರ್ಸು ಕಪ್ಪು ಬಟ್ಟೆ, ಕುಂಕುಮ, ಜಪಮಾಲೆಯನ್ನೆಲ್ಲ ಧರಿಸಿಯೇ ಬರ್ತಾರೆ. ಅದ್ಯಾವುದು ಸೆಕ್ಯುಲರಿಸಂಗೆ ಅಡ್ಡಿಯಾಗುವುದಿಲ್ಲವೇ? ವೀಕ್ಷಕರೇ, ಇದು ತಲೆಯ ಮೇಲಿನ ಟೋಪಿಯ ಸಮಸ್ಯೆ ಅಲ್ಲ, ಬದಲಾಗಿ ಮನದೊಳಗಿನ ಕೆಟ್ಟ ಮತೀಯ ಭ್ರಾಂತಿಯ ಸಮಸ್ಯೆ. ಅಂತ ಕೆಟ್ಟ ಮನಸ್ಥಿತಿಯ, ಅದರಲ್ಲೂ ಸಮಸ್ಯೆಯನ್ನೇ ಉಂಟು ಮಾಡಲೆಂದೇ ಜೀವಿಸುವರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಪ್ರಜ್ಞಾವಂತ ನಾಗರಿಕರೆಲ್ಲರೂ ಶಬ್ದಿಸಬೇಕಿದೆ. ಹಾಗಂತ ಇದರರ್ಥ ಬಸ್ಸಲ್ಲಿ ಕುಂಕುಮ ಧರಿಸಿ ಬರುವಂತಿಲ್ಲ ಅಥವಾ ಚಾಲಕರು ಕಂಡಕ್ಟರ್ಸ್ಗಳು ಕಪ್ಪು ಬಟ್ಟೆ ಜಪಮಾಲೆ ನಾಮ ಧರಿಸಬಾರದೆಂದಲ್ಲ. ವಸ್ತ್ರ ಆಹಾರ ಇದೆಲ್ಲ ಅವರವರ ಆಯ್ಕೆ, ಅವರವರ ಸ್ವಾತಂತ್ರ್ಯ, ಅವರವರ ಧರ್ಮದ ನಂಬಿಕೆ ಪ್ರಕಾರ ಅವರದನ್ನ ತಿಂತಾರೆ, ಬಿಡ್ತಾರೆ, ಧರಿಸ್ತಾರೆ. ನಾವ್ಯಾರಪ್ಪ ಅದನ್ನೆಲ್ಲ ಕೇಳಲು? ಇದೆಲ್ಲ ವೈವಿಧ್ಯದಂತೆ ನಿಮಗೆ ಕಂಡ್ರೆ ಅದೇ ತಾನೆ ಭಾರತ. ಅವರವರ ಧರ್ಮವನ್ನು ಅವರವರ ಅನುಷ್ಠಾನ ಮಾಡಲಿ, ನಾವ್ಯಾಕೆ ತಲೆಕೆಡಿಸಿಕೊಳ್ಳುವುದು? ಆ ರೀತಿ ಬಾಳಿದ್ರೆ ಮಾತ್ರ ಬದುಕು ಚೆನ್ನಾಗಿರುತ್ತೆ, ಭಾರತ ಭವ್ಯವಾಗಿರುತ್ತೆ, ಸೌಹಾರ್ದ ಪರಂಪರೆ ಭದ್ರವಾಗಿರುತ್ತದೆ. ಧನ್ಯವಾದಗಳು.